ಮನೆಯರೇ, ಯೂಟ್ಯೂಬ್ನ ಕನ್ನಡ ವರ್ಲ್ಡ್ ವೈಡ್ ಚಾನಲ್ಗೆ ನಿಮಗೆ ಸ್ವಾಗತ. ಗೂಬೆಗಳ ಬಗ್ಗೆ 12 ನಿಗೂಢ ಸಂಗತಿಗಳಿವೆ. ಗೂಬೆ ಫೈಟ್ ಸೈಲೆಂಟ್. ರೈತರು ಗೂಬೆಗಳಿಗೆ ಯಾಕೆ ಗೂಡು ಕಟ್ಟುತ್ತಾರೆ ಗೊತ್ತಾ? ಗೂಬೆಗಳು ವಿಜಯದ ಚಿಹ್ನೆ, ಅಂದರೆ ಗೆಲುವಿನ ಸಂಕೇತ. ಅದು ಹೇಗೆ? ಇಂಟರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ಔಲ್ಸ್, ಈ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ಕನ್ನಡ ವರ್ಲ್ಡ್ ವೈಡ್ ಈ ಯೂಟ್ಯೂಬ್ನ ಚಾನಲ್ಗೆ ತಾವಿನ್ನು ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಆಗಿರಿ. ಅದಕ್ಕಾಗಿ ಈ ವಿಡಿಯೋ ಕೆಳಗಿನ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದ ಬೆಲ್ಲೈಕನ್ನಲ್ಲಿ ಕ್ಲಿಕ್ ಮಾಡಿ ಹೊಸ ವಿಡಿಯೋ ಅಪ್ಡೇಟ್ಸ್ಗಳನ್ನು ಪಡಿತಾ ಇರಿ. ದಯವಿಟ್ಟು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು. ಗೂಬೆಗಳು ವಿಭಿನ್ನ ಗುಣಗಳುಳ್ಳ ಪಕ್ಷಿಗಳಾಗಿವೆ. ಈ ಗೂಬೆಗಳು ಬೆಳಗಿನ ಜಾವ ಹಾಗೂ ಸಾಯಂಕಾಲದ ಸಮಯದಲ್ಲಿ ಹೆಚ್ಚು ಆಕ್ಟಿವ್ ಆಗಿ ವರ್ತಿಸುತ್ತವೆ. ಹಗಲಿನ ವೇಳೆ ಇವು ಯಾರೂ ಗಮನಿಸದಂತಹ ಸ್ಥಳದಲ್ಲಿ ಇರುತ್ತವೆ. ಪ್ರಕೃತಿಯಲ್ಲಿ ಗೂಬೆಗಳು ದೊಡ್ಡದಾದ ಅಗಲವಾದ ಕಣ್ಣುಗಳನ್ನು ಹಾಗೂ ವಿಶೇಷವಾಗಿ ಶಬ್ದವನ್ನು ಗಮನಿಸುವಂತಹ, ಕೇಳಿಸಿಕೊಳ್ಳುವಂತಹ ಕಿವಿಯನ್ನು ಪ್ರಕೃತಿಯಲ್ಲಿ ಉಡುಗೊರೆಯಾಗಿ ಗಿಫ್ಟಾಗಿ ಪಡೆದುಕೊಂಡಿವೆ. ಪ್ರಪಂಚದಲ್ಲಿ ಅಂಟಾರ್ಕ್ಟಿಕ್ ಖಂಡವನ್ನು ಹೊರತುಪಡಿಸಿ ಇತರೆ ಎಲ್ಲ ಖಂಡಗಳಲ್ಲೂ ಪ್ರತಿ ಖಂಡದಲ್ಲೂ 200 ಬೇರೆ ಬೇರೆ ಜಾತಿಯ ಗೂಬೆಗಳು ಕಂಡುಬರುತ್ತವೆ. ಗೂಬೆಯ ಫೈಟ್ ಸೈಲೆಂಟ್ ಆಗಿರುತ್ತದೆ. ಅದು ಹಾರುವಾಗ ಯಾವುದೇ ಶಬ್ದವನ್ನು ಮಾಡುವುದಿಲ್ಲ. ಅವು ತಪಸ್ವಿಯಂತೆ ಮೌನವಾಗಿರುವ ಲಕ್ಷಣವನ್ನು ಹೊಂದಿವೆ. ರಾತ್ರಿ ವೇಳೆಯಲ್ಲಿ ಗೂಬೆಗಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ. ಅತ್ಯಂತ ಸೂಕ್ಷ್ಮ ಶಬ್ದವನ್ನು ಸಹ ಅವು ಕೇಳಿಸಿಕೊಳ್ಳುತ್ತವೆ. ಈ ಅನನ್ಯ ಜೀವಿಗಳು ಭೂಗತ ಅಥವಾ ಎಲೆಗಳಲ್ಲಿ ಬೇಟೆಯ ಸಣ್ಣದೊಂದು ಚಲನೆಯನ್ನು ಕೇಳಲು ಅನುವು ಮಾಡಿಕೊಡುತ್ತದೆ. ಅವು ಆಳವಾದ ಅಥವಾ ವರ್ಧಿತ ಮುಖದ ತಟ್ಟೆಯನ್ನು ಹೊಂದಿದ್ದು ಅದು ರೆಡಾರ್ ಭಕ್ಷ್ಯದಂತೆ ಕಾರ್ಯನಿರ್ವಹಿಸುತ್ತದೆ. ರೈತರು ಗೂಬೆಗಳಿಗೆ ಯಾಕೆ ಗೂಡು ಕಟ್ಟುತ್ತಾರೆ ಗೊತ್ತಾ? 4 ತಿಂಗಳ ಸಂತಾನಾಭಿವೃದ್ಧಿ ಚಕ್ರದಲ್ಲಿ ಗೂಬೆಯು ಸುಮಾರು 3,000 ದಂಶಕಗಳನ್ನು ತಿನ್ನುತ್ತದಂತೆ. ದ್ರಾಕ್ಷಿ ತೋಟಗಳು ಬಹಳಷ್ಟು ದಂಶಕಗಳನ್ನು ಆಕರ್ಷಿಸುತ್ತದೆ. ಆದ್ದರಿಂದ ದ್ರಾಕ್ಷಿ ತೋಟಗಳನ್ನು ರಕ್ಷಿಸಲು ರೈತರು ಗೂಬೆಗಳಿಗೆ ಗೂಡು ಕಟ್ಟಲು ಬಯಸುತ್ತಾರೆ. ಈ ರೀತಿಯಾಗಿ ಗೂಬೆಗಳು ರೈತರಿಗೆ ನೈಸರ್ಗಿಕ ಕೀಟ ನಿಯಂತ್ರಣವಾಗಿ ವರ್ತಿಸುತ್ತದೆ. ಇದು ಪರಿಸರ ಸ್ನೇಹಿ ಕೀಟ ನಿಯಂತ್ರಣ ವಿಧಾನವಾಗಿದೆ. ಗೂಬೆಗಳು ತಮ್ಮ ತಲೆಯನ್ನು 360 ಡಿಗ್ರಿಗಳಷ್ಟು ತಿರುಗಿಸಬಲ್ಲದು ಎಂದು ತಪ್ಪಾಗಿ ಗ್ರಹಿಸಿ ನಂಬಲಾಗಿದೆ. ಆದರೆ ಅದು ತನ್ನ ದೇಹಕ್ಕೆ ತೊಂದರೆಯಾಗದಂತೆ 270 ಡಿಗ್ರಿಗಳಷ್ಟು ತಲೆಯನ್ನು ತಿರುಗಿಸಲು ಶಕ್ಯವಾಗಿದೆ. ಇವು ಸ್ಪೆಷಲ್ ಬ್ಲಡ್ ಪೋಲಿಂಗ್ ಸಿಸ್ಟಮನ್ನು ಹೊಂದಿವೆ ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಗೂಬೆಗಳು ತಮ್ಮ ಗಾತ್ರದಷ್ಟು ಗಾತ್ರದ ಮೀನುಗಳನ್ನು ಸಹ ಹಿಡಿದು ತಿನ್ನಬಲ್ಲವು. ಅವು ಎಂತಹ ಬೇಟೆಯನ್ನಾದರೂ ಸಹ ತಿನ್ನಬಲ್ಲದು. ಗೂಬೆಗಳು ಮರಿತೋಳ, ಸಣ್ಣ ಜಿಂಕೆ ಹಾಗೂ ನರಿಗಳ ಮೇಲೂ ಕೂಡ ಅಟ್ಯಾಕ್ ಮಾಡಿ ಹಿಡಿದು ತಿನ್ನುತ್ತವೆ. ಗೂಬೆಗಳಿಗೆ ಗೋಲಾಕಾರದ ಕಣ್ಣುಗುಡೆಗಳಿಲ್ಲ, ಬದಲಾಗಿ ಅದರ ತಲೆಬುರುಡೆಯೊಳಗೆ ಹೋಗುವ ಕಣ್ಣಿನ ಕೊಳವೆಗಳನ್ನು ಹೊಂದಿರುತ್ತದೆ. ಅದರ ಕಣ್ಣುಗಳ ಚಲನೆ ಸಾಮಾನ್ಯ ರೀತಿ ಇಲ್ಲದಿರುವುದರಿಂದ ಅದು ತನ್ನ ಕತ್ತನ್ನು ತಿರುಗಿಸುತ್ತಿರುತ್ತದೆ. ಅದರ ಕಣ್ಣುಗುಡೆಗಳು ದೊಡ್ಡದಾಗಿರುವುದರಿಂದ ಕತ್ತಲೆಯಲ್ಲಿ ಬೇಟೆಯು ಸ್ಪಷ್ಟವಾಗಿ ಕಾಣಿಸಲು ಸಹಾಯ ಮಾಡುತ್ತದೆ. ಅವು ದೂರದೃಷ್ಟಿಯಲ್ಲಿರುತ್ತವೆ. ಇವು ರಾತ್ರಿ ತಮ್ಮ ಬೇಟೆಯನ್ನು ಸುಲಭವಾಗಿ ಹಿಡಿಯಲು ಸಹಾಯವಾಗುತ್ತದೆ. ಗೂಬೆಗಳು ಕೆಲವೊಮ್ಮೆ ಇತರ ಗೂಬೆಗಳನ್ನು ತಿನ್ನುತ್ತವಂತೆ, ಅಂದರೆ ದೊಡ್ಡ ಗಾತ್ರದ ಗೂಬೆಗಳು ಸಣ್ಣ ಗಾತ್ರದ ಗೂಬೆಗಳನ್ನು ತಿನ್ನುತ್ತವಂತೆ. ಗ್ರೀಕ್ ದೇವತೆ ಅಥೇನಾ ಜೊತೆ ಗೂಬೆಯು ಜೊತೆಗಿರುತ್ತಿತ್ತಂತೆ. ಹೀಗೆ ಗ್ರೀಕ್ ದೇವತೆಯ ಜೊತೆಗೆ ಇರುತ್ತಿದ್ದ ಗೂಬೆಯು ಕಲಿಕೆ ಮತ್ತು ಜ್ಞಾನದ ಸಂಕೇತವಾಗಿ ಕಾಣುತ್ತಿತ್ತಂತೆ ಆ ಜನರಿಗೆ. ಯುದ್ಧದ ಸಮಯದಲ್ಲಿ ಗ್ರೀಕ್ ಸೈನ್ಯವು ಹಾರುತ್ತಿರುವ ಗೂಬೆಯನ್ನು ನೋಡಿದರೆ ಅದು ವಿಜಯದ ಸಂಕೇತವಂತೆ, ಅಂದರೆ ಗೆಲುವು ಗ್ಯಾರಂಟಿಯಂತೆ, ಮತ್ತು ಹಾಗೆ ಆಗುತ್ತಿತ್ತಂತೆ. ಅಂದರೆ ಹಾರುತ್ತಿರುವ ಗೂಬೆಯನ್ನು ನೋಡುವುದು ವಿಜಯ ಸಂಕೇತ, ಯಶಸ್ಸಿನ ಸಂಕೇತ ಎಂದು ತಿಳಿಯುವುದು. ಪ್ರಾಚೀನ ಕಾಲದಿಂದಲೂ ಜನಪ್ರಿಯವಾಗಿರುವಂತಹ ಗೂಬೆಗಳ ಬಗ್ಗೆ ಇದುವರೆಗೂ ಮಾಹಿತಿಯನ್ನು ಕನ್ನಡ ವರ್ಲ್ಡ್ ವೈಡ್ ಯೂಟ್ಯೂಬ್ ಚಾನಲ್ನಿಂದ ಪಡೆದಿರುವಿರಿ.
ಈ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಹಾಗೂ ಫೇಸ್ಬುಕ್ಗಳಲ್ಲಿ ದಯವಿಟ್ಟು ಮರೆಯದೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.